ಹಲೋ ಬ್ರದರ್, ಏನೋ ಮಾತಾಡ್ಬೇಕು ಅಂತ ಮಾತು ಶುರು ಮಾಡಿ ಈಗ ಸುಮ್ಮನೆ ಕೂತಿದ್ಯಲ್ಲ. ಮಾತಾಡು, ಹೇಳು, ಏನು ವಿಷಯ? ಜೀವನ್, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇವತ್ತಿಗೂ ಕೃಷ್ಣವೇಣಿ ಬಯಸ್ತಾ ಇರೋದು ಜೀವನ್ನೇ. ಅದು ಬಂದು ಅದು ಏನಿಲ್ಲ ಬಿಡು. ಏಯ್ ಕಳ್ಳ, ಅರ್ಥ ಆಯ್ತು ಬಿಡು ನಿನ್ ಕಷ್ಟ. ನನಗೆ ಕೃಷ್ಣವೇಣಿಯವ್ರ ಜೊತೆ ಮಾತಾಡ್ಬೇಕಾ? ಹೇ, ಆಯ್ತು ಬಿಡಪ್ಪ. ನಿನ್ನ ಕೃಷ್ಣವೇಣಿಯವ್ರ ಪ್ರೈವಸಿ ಮಧ್ಯೆ ನಾನೇ ಕಡ್ಡ ಬರಲಿ? ನಿದ್ದೆಗಿಡದಿನ ಅಭ್ಯಾಸ ಮಾಡ್ಕೊಂತಿದ್ಯಾ? ಆ ಮಧುಚಂದ್ರಕ್ಕೆ ಕೃಷ್ಣಂಗ್ ನೀರ್ ಹಾಕದ್ಮೇಲೆ ನಿಮ್ ಮುಖದಲ್ಲಿ ಸಂತೋಷ ಜಾಸ್ತಿ ಆಗಾಗಿದೆ. ಹೌದು ಕಣೆ ಭಾರತಿ, ಅದನ್ ಕೊಟ್ಟೋಳು ನನ್ ಮಗಳು ಕೃಷ್ಣ. ಇವತ್ತೊಳಗ್ ನೀರ್ ಹಾಕೋವಾಗ ನನ್ ಮನ್ಸಿಗೆ ನೆಮ್ಮದಿ ಆಯ್ತು. ಅವಳ್ ಕಣ್ಣೀರ್ ನಿಂತಿದೆ. ಬರೋ ಗಂಡನ್ನ ಸ್ವೀಕರಿಸೋದಕ್ಕೆ ಅವಳ ಮನ್ಸು ಸಿದ್ಧವಾಗಿದೆ ಅನ್ನೋದು ನನಗ್ ಖಚಿತ ಆಗೋಯ್ತು. ನನ್ ಮಗಳು ಸರಿಯಾದ ನಿರ್ಧಾರಕ್ ಬಂದಿದ್ದಾಳೆ. ಮನ್ಸಲ್ಲಿರೋ ಕಲ್ಮಶನ್ ತೆಗ್ದು ಹಾಕಿ ಅವಿನಾಶ ಅವಳ ಪತಿರಾಯ ಅಂತ ಕೂರ್ಸ್ಕೊಂಡ್ಬಿಟ್ಟಿದ್ದಾಳೆ. ಕೃಷ್ಣ, ಕೈ ಚಾಚು, ಕೈ ಚಾಚು ಮಗಳೇ. ಇದನ್ನ ಹೀಗೆ ಇಟ್ಕೋ. ಅಮ್ಮ, ಭಾರ ಆಗ್ತದೆ. ಹೌದಾ? ಪಕ್ಕದಲ್ಲಿಡು. ಇವಾಗ ಹೇಗಿದೆ ಕೃಷ್ಣ? ಆರಾಮಾಗಿದೆ. ಅಷ್ಟೇ ಕೃಷ್ಣ, ಜೀವನ ಅಂದ್ರೆ ಅಷ್ಟೇ.
ನನಗೆ ರಾತ್ರಿ ಎಲ್ಲ ನಿದ್ದೆನೆ ಬರಲಿಲ್ಲ. ನನಗಾದ್ರೂ ಎಲ್ಲಪ್ಪ ಬಂತು ನೋಡು, ಕಣ್ಣಷ್ಟು ಕೆಂಪಾಗಿದೆ ಅಂತ. ಯಾಕೋ ಈ ವಿಷಯನ ಎಲ್ರಿಗೂ ಹೇಳ್ಬಿಡದೆ ವಾಸಿ ಅನ್ಸಿದೆ ಚಿಕ್ಕಮ್ಮ. ಏ ಬೇಡ ಬೇಡ ಅವಿ, ಇರೋ ಒಂದ್ ಸಮಸ್ಯೆಗೆ ಇಡೀ ಕುಟುಂಬದವ್ರನ್ನ ಯಾಕೆ ಕಷ್ಟಕ್ಕೆ ಸಿಕ್ಕಾಕ್ಸ್ಬೇಕು ಹೇಳು. ಚಿಕ್ಕಮ್ಮ ಇದನ್ನ ಹೀಗೆ ಬಿಡ್ತಾ ಹೋದ್ರೆ ಇನ್ನೂ ದೊಡ್ಡದಾಗುತ್ತೆ. ದೊಡ್ಡದೋ ಚಿಕ್ಕದೋ ಏನಾಗುತ್ತೋ ಅದು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಸಾಲ್ವ್ ಆಗ್ಬೇಕು ಕಣೋ. ಈಗ ಸುಮ್ಮನೆ ನಾವು ಎಲ್ರ ತರ ಛತ್ರಕ್ಕೆ ಹೋಗ್ಬೇಕು? ನಾನು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಲ್ಲ. ನಿನ್ ತಾಳಿ ಕಟ್ಟೋಕ್ಕೂ ಮುಂಚೆ ಏನೋ ಒಂದು ಪರಿಹಾರ ಸಿಗುತ್ತೆ. ಕೃಷ್ಣವೇಣಿನ ಕಟ್ಕೊಂಡು ಕಷ್ಟಪಡೋ ಪರಿಸ್ಥಿತಿಗೆ ನೀನು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನಿದ್ದೀನಲ್ಲ ನಿನ್ ಜೊತೆ. ಅಲ್ಲ ಛತ್ರಕ್ಕೆ ಹೋದ್ರೆ? ಹೋದ್ರೆ ಬಿಡು, ಹೋಗದೆ ಇದ್ರೆ ಈಗ ಸದ್ಯಕ್ಕೆ ಎಲ್ಲರಿಗೂ ಅನುಮಾನ ಶುರುವಾಗುತ್ತೆ. ಮಾತು ಬರುತ್ತೆ, ಆತ್ರಕ್ಕೆ ಏನೋ ಹೇಳೋ ಹಾಗಾಗಿ ಕಿರುಮಣಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತೆ. ಆ ಪಾಪನ ನನ್ನ ಕೈಯಿಂದ ಮಾಡಿಸ್ಬೇಡುವ ಅವಿನಾಶ. ಪ್ಲೀಸ್ ನನ್ನ ನಂಬು, ನಾನಿದ್ದೀನಿ, ಏನೋ ಮಾಡ್ತೀನಿ. ಯಾರ ಮನಸ್ಸಿಗೂ ತೊಂದರೆ ಆಗದಿರೋ ಹಾಗೆ ಪರಿಹಾರ ಸಿಗುತ್ತೆ. ಅದಕ್ಕೆ ನೀನೊಂದು ಸಣ್ಣ ತ್ಯಾಗ ಮಾಡಬೇಕಾಗುತ್ತೋ ಏನೋ ಅದನ್ನ ಆಮೇಲೆ ನೋಡೋಣ. ಸದ್ಯಕ್ಕೆ ಟೈಮ್ ಆಯ್ತು, ನಡಿ ಛತ್ರಕ್ಕೆ ಹೋಗೋಣ. ನನ್ನ ನಂಬು, ನಾನು ಇದೀನಲ್ಲ. ಇದ್ದೀನಿ.
ಇದ್ ನಿನ್ ಮದ್ವೆ ಕೃಷ್ಣ, ನೀನೇ ಈ ರೀತಿ ಮುಖ ಸಪ್ಪಗ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಹೇಗ್ ಹೇಳು? ಮರಿಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಮರಿಬೇಕಾಗಿರೋದು ನಿನ್ ಕರ್ತವ್ಯ.